ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಯಾಕ್ರಿ ಏನಾಯ್ತು? ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಈ ಸಮಯದಲ್ಲೇ ಫೋನ್ನ ಸ್ವಿಚ್ ಆಫ್ ಮಾಡ್ಕೋಬೇಕಣ್ಣ. ಕಮಲ, ಇಲ್ಲಿ ಪರಿಸ್ಥಿತಿ ಹೀಗಿದೆ ಅಂತ ಅವನಿಗೇನು ಗೊತ್ತಿರುತ್ತೆ ಹೇಳು. ಅಲ್ಲ ಅಕ್ಕ, ಫೋನ್ನ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಎಷ್ಟು ಸರಿ ಹೇಳಿ. ಅದಕ್ಕೆ ಅವನ ಮೊಬೈಲ್ ಬ್ಯಾಟ್ರಿ ಲೋ ಆಗಿರ್ಬೋದು. ಅದು ಸರಿ, ಈಗ ಈ ವಿಷಯನ ಅವನಿಗೆ ತಿಳಿಸೋದಾದ್ರೂ ಹೇಗೆ? ವ್ಯಾಲೆಂಟೈನ್ಸ್ ಡೇ ದಿನ ಅಂತೂ ನಾವಿಲ್ಲಿಗೆ ಬರೋಕ್ಕಾಗಲಿಲ್ಲ. ಆದರೆ ನಿಜವಾದ ಪ್ರೇಮಿಗಳು ಇಲ್ಲಿಗೆ ಬಂದಾಗೆಲ್ಲ ಅದು ವ್ಯಾಲೆಂಟೈನ್ಸ್ ಡೇ ಅಂತೆ, ಗೊತ್ತಾ? ಅಲ್ಲ ಹಿಮಾ, ಪ್ರೇಮಿಗಳು ಕೂತು ಮಾತಾಡೋದಕ್ಕೆ ಇಂಥದ್ದೊಂದು ಜಾಗದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ 4 ಗಂಟೆ ಒಳಗೆ ಇಲ್ಲಿ ಕರ್ಕೊಂಬಂದು ನಿಲ್ಸಿದೆಯಲ್ಲ, ನಂಗೆ ನಿಜವಾಗ್ಲೂ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಡಾಕ್ಟ್ರೆ, ಆಪರೇಷನ್ ಶುರು ಆಯ್ತಾ? ಅತ್ತೆ ಇದೆಲ್ಲರೂ ಗುಂಡು ತೆಗ್ದಾಯ್ತಾ? ನೋಡಿ, ನಮ್ಮ ಪ್ರಯತ್ನಕ್ಕೆ ಆ ಬುಲೆಟ್ನ ಹೊರಗಡೆ ತೆಗೆಯೋಕೆ ಆಗ್ತಾ ಇಲ್ಲ. ಅದಕ್ಕೆ ಸ್ಪೆಷಲಿಸ್ಟ್ ಬರ್ತಿದ್ದಾರೆ. ಅಲ್ಲ, ಅಷ್ಟರಲ್ಲಿ ಅಮ್ಮಂಗೇನಾದರೂ ಆದರೆ? ಅಸಾಧ್ಯವಾದ್ದನ್ನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಆತಂಕ ಏನು ಇಟ್ಕೊಬೇಡಿ, ಸದ್ಯಕ್ಕೆ ನೀವೆಲ್ಲ ಹೋಗಿ ಅವ್ರನ್ನ ಮಾತಾಡಿಸಿ. ಅಂದ್ರೆ ಅತ್ತೆಗೆ, ಅಜ್ಜಮ್ಮಂಗೆ, ಅತ್ತೆ ಪ್ರಜ್ಞೆ ಬಂದಿದೆ. ಸದ್ಯಕ್ಕೆ ಪರಿಸ್ಥಿತಿ ಹಾಗೆ ಇದೆ. ಹಾ, ಅವರು ನಿಮ್ಮನ್ನೆಲ್ಲ ನೋಡ್ಬೇಕು ಅಂದ್ರು, ಹೋಗಿ ನೋಡಿ. ಹಾ, ಒಂದ್ ನಿಮಿಷ, ಅವ್ರು ಏನ್ ಹೇಳ್ತಾರೋ ಅದನ್ನ ಮಾತ್ರ ಕೇಳಿ. ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆಯೋ ಅಷ್ಟೇ ಸೂಕ್ಷ್ಮವಾಗಿದೆ ಅನ್ನೋದನ್ನು ಮರಿಬೇಡಿ. ಸಾಮಾನ್ಯವಾಗಿ ಇಂಥ ಸಮಯದಲ್ಲಿ ಪೇಷಂಟ್ಗಳು ನೋಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಆದರೂ ಪ್ರಜ್ಞೆ ಬಂದಿರೋ ಕಾರಣ ಮತ್ತು ಇದೇ ಅವರು ಕೊನೆ ಆಸೆ ಇರ್ಬೋದೇನೋ ಅಂದ್ಕೊಂಡು ನಾನು ನಿಮ್ಮನ್ನೆಲ್ಲ ಕಳಿಸ್ತಾ ಇದ್ದೀನಿ. ಹಾಂ, ಜಾಸ್ತಿ ಡಿಸ್ಟರ್ಬ್ ಮಾಡಬೇಡಿ. ನೋಡಿ, ಅಮ್ಮನ ಜೊತೆ ಮಾತಾಡೋ ಅವಕಾಶ ಸಿಕ್ಕಿದೆ ಅಂತ ಹತ್ತು ಕರೆದು ಮಾತಾಡಿ ಅಮ್ಮನ ಆಯಸ್ ಮುಗಿದಿದೆ ಅನ್ನೋ ವಿಷಯ ತಿಳಿಸ್ಬೇಡಿ. ವಿಶ್ವಾಸ ತುಂಬ ಮಾತಾಡಿ, ಬನ್ನಿ. ಬಂದಿದೆ ಅಂತ ಇಲ್ಲಿ ನೋಡಿದ್ರೆ ಅತ್ತೆ ಕಣ್ಣು ಮುಚ್ಕೊಂಡೇ ಇದ್ದಾರೆ. ಅಜ್ಜಮ್ಮ, ಅಜ್ಜಮ್ಮ, ಮನೆಯವ್ರನ್ನ ನೋಡ್ಬೇಕು ಅಂತಿದ್ರಲ್ಲ, ಮನೆಯವರೆಲ್ಲರೂ ಬಂದಿದ್ದಾರೆ ನೋಡಿ. ಅಮ್ಮ, ಅಮ್ಮ, ಅತ್ತೆ ಬೋಣ, ನಿನ್ನ ಹತ್ರ ಒಂದು ಮಾತಪ್ಪ. ನನಗೆ ಹೇಗಾಗಿರೋದು, ನಿಮ್ಮಣ್ಣ ಜಯಚಂದ್ರ ಮಾತ್ರ ತಿಳಿಸೋದು ಬೇಡಪ್ಪ. ಅವನು ಮೊದ್ಲೇ ಮುಂಗೋಪಿ, ತಿಳಿಸೋದು ಬೇಡ. ಬೇಕಾದ್ರೆ ನನ್ನ ಜೀವ ಹೋಗ್ತಾನೆ.
ಅಜ್ಜಮ್ಮ ಹಾಗೆ ಮಾತಾಡಬೇಡಿ. ಅಮ್ಮ ಹಾಗೆಲ್ಲ ಮಾತಾಡಬೇಡಮ್ಮ, ಹಾಗೆಲ್ಲ ಮಾತಾಡಬೇಡಮ್ಮ. ನೀವು ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಅಂತೆ. ಅದರ ಮುಗಿತಮ್ಮ, ನನ್ನ ಕತೆ ಮುಗಿತು ಕಣೆ. ನನಗೆ ಗೊತ್ತಾಗ್ತದೆ. ಇಲ್ಲ ಅತ್ತೆ, ನೀವಿನ್ನೂ ನಮ್ಮ ಜೊತಲ್ಲೇ ಇರ್ತೀರ. ಇಲ್ಲ ಅಜ್ಜಮ್ಮ, ನೀವು ನಮ್ಮನ್ನು ಬಿಟ್ಟು ಹೋಗ್ಬಾರ್ದು. ನೀವು ನಮಗ್ ಬೇಕತ್ತೆ, ನೀವು ನಮಗ್ ಬೇಕು. ಹೌದಮ್ಮ, ಈ ರೂಪದಲ್ಲಂತೂ ಇರೋದಿಲ್ಲ. ಬೇರೆಯ ಬೇರೆ ಯಾವ ರೂಪದಲ್ಲಂತೂ ಇರ್ಬೋದು. ಅಮ್ಮ ನೀ ನಮ್ಮನ್ ಬಿಟ್ಟು ಹೋಗ್ಬಾರ್ದಮ್ಮ, ನಮ್ ಜೊತೆಲೇ ಇರ್ಬೇಕಮ್ಮ. ಪುಟ್ಟದಾರೆ ಹೆದ್ರಕೋಬೇಡಕ್ಕಂತ ನಿಮ್ ಸ್ಕೂಲಲ್ಲಿ ಬಟ್ಟೆ ಬದಲಾಯಿಸ್ತಾರಲ್ಲ, ಹಂಗೆ ಆ ಭಗವಂತ ನನ್ನ ಬಟ್ಟೆ ಬದಲಾಯಿಸಿ ಕರ್ಕೊಂಡು ಹೋಗ್ತಾ ಇದ್ದಾನಷ್ಟೇ. ಹಾಗೆಲ್ಲ ಮಾತಾಡ್ಬೇಡಮ್ಮ. ಯಾಕಮ್ಮ ಹೀಗೆ ಮಾತಾಡ್ತಿದ್ಯಾ? ಕಮಲಿ, ಗೌರಿ, ಅಜ್ಜಮ್ಮ, ಗೌರಿ, ಈ ಅಜ್ಜಮ್ಮನ ಆಟ ಮಗೆತ್ತು ತಾಯಿ. ಇನ್ನೇನಿದ್ರು ನನ್ನ ಜಾಗದ ಆ ಶಕ್ತಿ, ಆ ಧೈರ್ಯ, ಆ ನಂಬಿಕೆ ನಿನ್ನಲ್ಲಿ ಕಾಣುತ್ತೆ. ಆದ್ರೆ ನೀನು ಸ್ವಲ್ಪ ಮೃದು ಕಣೆ, ದಡ್ಡಿ ಮೃದು ಹಾಕ್ಬೇಡ. ನಂತರ ಕಟ್ಟೆಗಳಾಗು. ಹಾಗೆಲ್ಲ ಮಾತಾಡ್ಬೇಡಿ ಅಜ್ಜಮ್ಮ. ನಿಜಾನೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಮ್ಮ. ಇಷ್ಟು ವರ್ಷ ಇಷ್ಟು ದಿನ ನನ್ನ ಮನೇನ ಈ ಮದುವೆ ಆಳ್ತಾ ಇದ್ಲು. ಮುಂದೆ ನೀನು ಈ ಮುತ್ತೈದೆ ಆಳ್ಬೇಕು ಕಣೆ. ನಿನ್ ಜೊತೆ ನನ್ನ ದೊರೆ ಕೂಡ. ನನ್ನ ದೊರೆಯಲ್ಲಿ ದೊರೆ ಮಹೇಶನ್ಗೆ ಇನ್ನು ವಿಷಯ ತಿಳಿಸಿಲ್ಲ ಅಜ್ಜಮ್ಮ. ತಿಳಿಸ್ರಿ ಮೊದ್ಲು ಏ ವಿಷಯ, ನನ್ನ ದೊರೆ ಕಳಿಸಿ. ಬೇಡ, ಏ ಜೀವ ಹೋಗಕ್ಕೆ ನನ್ನ ದೊರೆನ ನೋಡ್ಬೇಕು. ಬೇಗ ತಿಳಿಸು, ಎಲ್ಲರೂ ಈ ವಿಷಯನ ನನ್ನ ದೊರೆ ತಿಳಿಸ್ರಿ. ದೊರೆಗೂ ಗೌರಿಗೂ ನಾನು ತುಂಬ ನೋಡಿ ಆಶೀರ್ವಾದ ಮಾಡಬೇಕು. ಆಶೀರ್ವಾದ, ನನ್ನ ಜೀವ ಹೋಗಕ್ ಮುಂಚೆ ನನ್ನ ದೊರೆನ ಕರೆಸಿ. ಕರ್ಸಪ್ಪ, ಕರೆಸಿ ನನ್ನ ದೊರೆ, ನನ್ನ ದೊರೆ. ನೋಡಿ ಮೈ ಗಾಡ್, ಪ್ರಜ್ಞೆ ತಪ್ಪೋಗಿದೆ. ಎಕ್ಸ್ಕ್ಯೂಸ್ ಮೀ, ಎಲ್ಲಿ ಬನ್ನಿ ನೀವೆಲ್ಲ, ಹೊರಗಡೆ ಇರಿ ಪ್ಲೀಸ್. ಹೋಗಿ ಹೊರಗಡೆ ಇರಿ, ಹೋಗಿ ಹೋಗಿ ಹೊರಗಡೆ.
ಸಿಸ್ಟರ್, ಮತ್ತೆ ಪ್ರೆಗ್ನೆಂಟ್ ತಪ್ಪಾಗಿದೆ, ಬೇಗ ಆಪರೇಷನ್ ಆಗಬೇಕು. ಇಮಿಡಿಯೇಟ್ ಆಗಿ ಆ ಪೇಷಂಟ್ನ ಓಟಿ ಶಿಫ್ಟ್ ಮಾಡಿ. ಕಮ್ ಆನ್ ಕ್ವಿಕ್. ಇನ್ನು ನನ್ನ ನಿನ್ನ ಮದುವೆ ತಡೆಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಮಹಿ. ಯಾರು ತಡೆದೂ ಇರಲಿಲ್ಲ. ಆದ್ರೆ ಆ ನಿನ್ ಬಾಲ್ಯ ವಿವಾಹದ ಹುಡುಗಿ ಅಡ್ಡ ಇದ್ಲಲ್ಲ, ಆದ್ರೆ ಪಾಪ ಅವಳೀಗ ಸತ್ತು ಗೋರಿ ಸೇರಿದಾಳೆ. ನನ್ ಬದುಕು ನಿನ್ ಜೊತೆ ಅಂತ ಹಣೆ ಬರದಲ್ಲಿ ಬರ್ದಿದೆ. ಅದನ್ನ ಯಾರ ಕೈಲೂ ತಪ್ಸಕ್ ಆಗಲ್ಲ ಅಲ್ವಾ ಮಹಿ? ಹೊಸ ಜಾಗದಲ್ಲಿ ಇದೀವಿ, ಹಳೆ ವಿಷಯಗಳನ್ನ ಬಿಟ್ಬಿಡೋಣ. ನಿಜ. ಹಾ ಮಹಿ, ನಿಮ್ಗೊಂದ್ ವಿಷಯ ಗೊತ್ತಾ? ಏನು? ಅವತ್ತು ನಿನ್ ಫ್ಯಾಮಿಲಿ ಜೊತೆ ಇಲ್ಲಿಗ್ ಬಂದಿದ್ಯಲ್ಲ, ಅದೇ ನಾವಿಬ್ರು ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ವಲ್ಲ, ಆ ವಿಡಿಯೋ ಕಾಲ್ ಅಲ್ಲಿ ನನ್ಗೆ ಗೌರಿ ಕಾಣಿಸಿದ್ದು ಇಲ್ಲೇ ಕಣೋ. ಈ ಗೌರಿ ವಿಷಯ ಯಾಕೆ ಹಿಮಾ? ಹಳೆ ವಿಷಯಗಳನ್ನ ಬಿಟ್ಬಿಡೋಣ ಅಂತ ಹೇಳದ್ನಲ್ಲ. ಓಕೆ, ಹಳೆ ವಿಷಯಗಳನ್ನ ನಾನು ಬಿಡ್ತೀನಿ, ಆದ್ರೆ ಗೌರಿನ ನಿನ್ ಪ್ರೀತಿನ ನಾನ್ ಯಾವತ್ತೂ ಬಿಡಲ್ಲ. ಯಾಕೆ ಅಂದ್ರೆ ಗೌರಿ ನನ್ಗೆ ಪ್ರೀತಿ ತೋರಿಸ್ಕೊಟ್ಟವಳು, ನೀನು ಆ ಪ್ರೀತಿ ಕೊಟ್ಟವನು. ನೀವಿಬ್ರು ನನ್ ಪ್ರಾಣ ಕಣೋ. ನನ್ ಪ್ರಾಣ ಇರೋವರೆಗೂ ನೀವಿಬ್ರು ನನ್ನಲ್ಲಿ ಬದುಕಿರ್ತೀರ, ಏನಂತ್ಯ? ಸದ್ಯ ಗೌರಿ ಸತ್ತಿದ್ದಾಳೆ ಅನ್ನೋ ಸುಳ್ಳು ಹೇಳಿರೋದಕ್ಕೆ ನೀನ್ ಬದುಕಿರೋದು? ನಗ್ ನಗ್ತಾ ನನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿರೋದು ಹಿಮಾ. ಮಹಿ, ನಿನ್ನೇ ಕೇಳ್ತಿರೋದು ಕಣೋ, ಏನಂತ್ಯ? ನಿಜವಾಗ್ಲೂ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಹಿಮಾ. ಪ್ರೇಮಿಗಳಿಗೆ ಪ್ರೇಮದ ಮಾತಾಡೋದಿಕ್ಕೆ ಒಂದ್ ಜಾಗ ಅಂತ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಹೇಳಿದ್ ನಾಲ್ಕು ಗಂಟೆಗೆ ಕರ್ಕೊಂಬಂದು ನಿಲ್ಸಿದ್ಯಾ. ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ. ಹುಚ್ಚು ಅನ್ನೋ ನೋ ಪ್ರಾಬ್ಲಮ್, ಯಾಕೆಂದ್ರೆ ಪ್ರೀತ್ಸೋರ್ ಯಾವತ್ತಿದ್ರು ಹುಚ್ಚ್ರೆ. ಜಾಸ್ತಿ ನಗ್ಬೇಡ, ನೀನ್ ನಕ್ಕಿದ್ರೆ ತಾಜ್ ಮಹಲ್ ಇನ್ನಷ್ಟು ಬೆಳಗಾಗತ್ತೆ. ವಾವ್, ನಂಗೊಂದ್ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ತು. ಹುಡುಗರು ಹೊಗಳೋದ್ರಲ್ಲಿ ಮುಂದು. ಓ, ಹೊಗಳೋದ್ ಯಾಕೆ? ಪ್ರೀತ್ಸೋ ಹುಡುಗಿ ಸಂತೋಷವಾಗಿರ್ಬೇಕು ಅಂತ. ಸಂತೋಷವಾಗಿದ್ರೆ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ, ಅಂದ್ರೆ ನಮಗ್ ಹೃದಯಾಘಾತ ಆಗಲ್ಲ. ಅಲ್ಲ ಮಹಿ, ಪ್ರೀತ್ಸೋ ಹುಡುಗಿ ಸಂತೋಷವಾಗಿದ್ರೆ ಹುಡುಗರ್ಗೆ ಯಾಕೋ ಹಾರ್ಟ್ ಅಟ್ಯಾಕ್ ಆಗಲ್ಲ. ಯಾಕಂದ್ರೆ ಆ ಹುಡುಗನ ಹೃದಯ ಪ್ರೀತ್ಸೋ ಈ ಹುಡುಗಿ ಹತ್ರ ಇರುತ್ತಲ್ಲ, ಅದಕ್ಕೆ. ಅಂದ್ಮೇಲೆ ನನ್ ಹುಡುಗ ಸ್ವಾರ್ಥ. ಹೌದು, ನೀನ್ ಚೆನ್ನಾಗಿರ್ಬೇಕು, ನಿನ್ ಜೊತೆ ನಾನು ಚೆನ್ನಾಗಿ ಬದುಕಬೇಕು ಅನ್ನೋ ಸ್ವಾರ್ಥಿ. ಹೌದಾ? ನೀನ್ ಚೆನ್ನಾಗಿರ್ಬೇಕು, ನೀನ್ ತುಂಬಾನೇ ಚೆನ್ನಾಗಿರ್ಬೇಕು ಅನ್ನೋ ಅಷ್ಟು ಸ್ವಾರ್ಥಿ ನಾನು. ಹಾಗಾದ್ರೆ ನೀನ್ ಈ ಜಗತ್ತಲ್ಲಿ ಅತಿಯಾಗಿ ಇಷ್ಟಪಡೋದ್ ಯಾರನ್ನು? ನಿನ್ನ. ಹಾಗಾದ್ರೆ ನಾನ್ ನಿನ್ ಜೀವನದ ಅದೃಷ್ಟ. ಸರಿ ಮಹಿ, ಹಾಗಾದ್ರೆ ನಿನ್ ಪ್ರೇಮಕ್ಕೆ ಇನ್ನೊಂದು ಹೆಸರು ಕೊಡು ನೋಡೋಣ. ಹಿಮಾ. ತ್ಯಾಗಕ್ಕೆ ಗೌರಿ. ಗೌರಿನ ಗೌರಿನೇ ಅದ್ ಹೇಗಾಗತ್ತೆ? ಅದು ಅದು ಹಿಮಾ, ಈ ಶಿವಂದು ಕತೆ ಗೊತ್ತಲ್ಲ ನಿನ್ಗೆ. ಶಿವ ಅಂದ್ರೆ ಲಾಯಕಾರ, ಜಗತ್ತನ್ನ ಕುಣಿಸೋನು, ಜಗತ್ತನ್ನ ನಡೆಸೋನು. ಸೊ 24 hours ಅವನು ಇದರಲ್ಲೇ ಮುಳುಗೋಗಿರೋದ್ರಿಂದ ಗೌರಿಗೆ ತುಂಬಾ ಬೇಜಾರಾಗ್ತಿರುತ್ತೆ. ಆ ಕಾರಣಕ್ಕೆ ಮಹೇಶನ ಜೀವನದಲ್ಲಿ ಲವ್ ಲವ್ಗೆ ಉಳಿಲಿ ಅಂತ ಗೌರಿ ತನ್ನ ಸಂಸಾರನ ತ್ಯಾಗ ಮಾಡ್ಬಿಡ್ತಾಳೆ. ಅದಕ್ಕೆ ನೀನ್ ತ್ಯಾಗ ಅಂದಾಗ ಗೌರಿ ಅಂತ ಹೇಳಿದೆ. ಅಬ್ಬಾ, ಏನು ಇಷ್ಟೊಂದು ತಿಳ್ಕೊಂಡಿದ್ಯಾ ಮಹಿ? ನೀನ್ ಗೌರಿ ಅಂದಾಗೆಲ್ಲ ನನಗೆ ನಮ್ ಗೌರಿನೇ ನೆನಪಾಗ್ತಾಳೆ. ನಾನು ಆ ಗೌರಿ ಬಗ್ಗೆನೇ ಮಾತಾಡ್ತಾ ಇರೋದು ಹಿಮಾ. ಒಟ್ನಲ್ಲಿ ನೀನಂತೂ ಸಿಕ್ಕಾಪಟ್ಟೆ ತಿಳ್ಕೊಂಡ್ಬಿಟ್ಟಿದ್ಯಪ್ಪ. ತಿಳ್ಕೊಳ್ಳೋದು ಮಾಮೂಲಿನೇ, ಆದ್ರೆ ಕಂಡುಕೊಳ್ಳೋದು ವಿಶೇಷ. ಈಗ ನೋಡು, ಈ ತಾಜ್ ಮಹಲ್ನ ಹೆಂಡತಿಗೋಸ್ಕರ ಶಾಜಹಾನ್ ಕಟ್ಟಿಸ್ತ, ಆದ್ರೆ ಆ ಸಮಾಧಿ ಮೇಲೆ ಇವತ್ತು ಅರಳಿರೋದು ಪ್ರೇಮದ ಹೂ. ಅದೇ ಎಲ್ರಿಗೂ ಇಷ್ಟ, ಜಗತ್ತಿಗೆ ಅರಳೋದು ಮುಖ್ಯ, ನರಳೋದಲ್ಲ. ಆದ್ರೆ
ಇರೋ ಪ್ರತಿಯೊಂದ್ರಿಂದೇನು ನಾಳೋ ಜೀವ ಇರುತ್ತೆ ಕಣೋ. ಇರುತ್ತೆ, ಆದ್ರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಗಂಧದ ಮೈ ಸವದ್ರೆ ತಾನೆ ಸುಹಾಸನೆ. I love you. I love you too, Mahi. ನನ್ ಪ್ರತಿಯೊಂದ್ ಜನ್ಮದಲ್ಲೂ ನೀ ನನಗ್ ಬೇಕು. ಸಿಕ್ತಿಯಾ ಅಲ್ವಾ? ತಾಜ್ ಮಹಲ್ ಮುಂದೆ ಮಾತು ಕೊಡ್ತಾ ಇದ್ದೀನಿ. ನನ್ ಜನ್ಮ ಯಾವ್ದಾದ್ರೂ ಸರಿ, ನೀನೇ ನನ್ ಜೋಡಿ. ಮಾಹಿ, ಇವತ್ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಏನಾಯ್ತಮ್ಮ, ಯಾಕೆ ಅಳ್ತಾ ಇದೀಯಾ? ಯಾಕಮ್ಮ ಮಾಡ್ತಾ ಇದೀಯಾ? ಏನು ವಿಷಯ? ಅಣ್ಣ, ಮಹೇಶ ಫೋನ್ ತೆಗಿತಾ ಇಲ್ಲ. ನಿನ್ ಫೋನ್ ಅನ್ನ ಯಾಕಮ್ಮ ತೆಗಿಬೇಕು? ಅವನು ನೀನ್ ಮಹೇಶನ್ನ ಹಿಮಂಗ್ ಬಿಟ್ಕೊಟ್ಬಿಟ್ಟಿದ್ಯಲ್ಲ. ಅಣ್ಣ, ವಿಷಯ ಅದಲ್ಲ. ನಮ್ಮಜ್ಜಮ್ಮಂಗ್ ಗುಂಡೇಟ್ ಬಿದ್ಬಿಟ್ಟಿದೆ. ನಮ್ಮಜ್ಜಮ್ಮಂಗ್ ಗುಂಡೇಟ್ ಬಿದ್ಬಿಟ್ಟಿದೆ. ಏನ್ ಹೇಳ್ತಿದ್ಯಾ ಗೌರಿ? ಹೌದಣ್ಣ, ಡಾಕ್ಟ್ರು ಅಜ್ಜಮ್ಮ ಬದುಕೋ ಸಾಧ್ಯತೆ ಇಲ್ಲ ಅಂತಿದ್ದಾರೆ. ಅಯ್ಯೋ ದೇವ್ರೆ, ಹೀಗಾಯ್ತನಮ್ಮ? ಮಹೇಶನ್ನ ನೋಡ್ಲೇಬೇಕು ಅಂತಿದ್ದಾರೆ. ಕೊನೆ ಸರ್ತಿ ನನ್ನ ದೊರೆ ನೋಡಿ, ನನ್ನ ದೊರೆ ನೋಡಿ ಕಣ್ ಮುಚ್ಚುತ್ತೀನಿ ಅಂತ ಹೇಳ್ತಿದ್ದೆ ಅಣ್ಣ. ಅದಕ್ಕೆ ದಯವಿಟ್ಟು ಅವ್ನು ಎಲ್ಲಿದ್ರು ಹುಡುಕಿ ಅವನ ಎಲ್ಲಿ ಕಳಿಸ್ಕೊಡಣ್ಣ. ಕಳಿಸ್ಕೊಡೋದೇನಮ್ಮ, ನಾನೇ ಕರ್ಕೊಂಬರ್ತೀನಿ. ನೀನು ಅಳ್ಬೇಡಮ್ಮ, ಅಳ್ಬೇಡ, ನಾನು ಫೋನ್ ಇಡ್ತೀನಿ. ಮಹೇಶ ಎಲ್ಲಿದೆಯೋ, ಏನ್ ಮಾಡ್ತಿದ್ಯೋ, ಬೇಗಮ್ಮ ಮಹೇಶ. ಮಾಹಿ, ಇವತ್ ನಿನ್ಗೊಂದ್ ಸರ್ಪ್ರೈಸ್ ಇದೆ. ನನ್ಗೆ ಈ ಕೊಟ್ಟಿರೋ ಸರ್ಪ್ರೈಸ್ ನಂಕಲ್ ಜೀರ್ಣ ಮಾಡ್ಕೊಳೋದಿಕ್ ಆಗ್ತಿಲ್ಲ. ಇದ್ರಲ್ಲಿ ಏನಿದೆ ಗೆಸ್ ಮಾಡು ನೋಡೋಣ. ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳದ್ ಸುಲಭ, ಕಷ್ಟಪಡೋ. ಗೊತ್ತಾಗ್ತಿಲ್ಲ. ಮಹೇಶ ಎಲ್ಲಿದೆಯೋ. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಏನಿದು, ಮಹೇಶನ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಬ್ಯಾಟ್ರಿ ಏನಾದರೂ ಲೋ ಆಗಿದೆಯಾ? ಅಥವಾ ಒಂದೊಂದ್ಸರಿ ನಾಟ್ ರೀಚಬಲ್ ಇದ್ರೂ ಸ್ವಿಚ್ ಆಫ್ ಅಂತ ಬರ್ತಾ ಇರತ್ತೆ, ಹಾಗೇನಾದರೂ ಆಗಿದೆಯಾ? ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಮತ್ತೆ ಸ್ವಿಚ್ ಆಫ್. ಏನ್ ಮಾಡ್ಲಿ ಮಹಿ? ನೋಡು, ನಾವು ಮದ್ವೆ ಆಗೋರ ಅಥವಾ ಮದ್ವೆ ಆಗಿರೋರ? ಮದ್ವೆ ಆಗ್ಬೇಕಾಗಿರೋರು. ಅಯ್ಯೋ ಮಹಿ, ನಾವಿಬ್ರು ಒಬ್ರನ್ನೊಬ್ರು ಮನ್ಸಾರೆ ಇಷ್ಟಪಟ್ಟ ತಕ್ಷಣ ನಮ್ಮ ಮದ್ವೆ ಆಗೋಯ್ತು ಕಣೋ. ಹೃದಯಗಳು ಒಪ್ಪಾದ್ಮೇಲೆ ಬೇರೆ ಮಾತೇ ಇಲ್ಲ ಮಹಿ. ಇನ್ನೇನೇ ಇದ್ರು ಹೊರಗಡೆ ಜಗತ್ತಿಗೆ ತೋರಿಸ್ಕೊಳಕ್ಕೆ ಒಂದ್ ಸಂಕೇತ ಬೇಕು ಅಷ್ಟೆ. ನಿರಂತರವಾಗಿ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಂದ್ರೆ ಮಹೇಶ ಖಂಡಿತ ಹಿಮ್ಮನ್ ಜೊತೆನೆ ಇರ್ತಾನೆ. ಹಿಮ್ಮಂಗೆ ಟ್ರೈ ಮಾಡ್ತೀನಿ. ಹಿಮನ್ ಫೋನ್ ರಿಂಗ್ ಆಗ್ತಾ ಇದೆ. ಹಿಮಾ ಫೋನ್ ತೆಗಿ, ಬೇಗ ಫೋನ್ ತೆಗಿ ಹಿಮಾ.